ಕಲಬುರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಈಗ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಬಸನೂರ್ ಅವರು ಈಗ ಮುನ್ನಡೆಯನ್ನ ಸಾಧಿಸಿದ್ದಾರೆ ಸಿಂದಗಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಬಸನೂರ್ ಅವರು ಮತ ಎಣಿಕೆಯ ಮೊದಲ ಹಂತದಲ್ಲಿ ಈಗ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಸಿಂದಗಿಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅಭ್ಯರ್ಥಿ ರಮೇಶ್ ಬಸನೂರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಪ್ರತಿಷ್ಠೆಯ ಅಖಡ ಆಗಿದೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಕೂ ಕೂಡ ಎರಡೂ ಕ್ಷೇತ್ರದ ಮತದಾರರನ್ನ ಓಲೈಸಿಕೊಳ್ಳುವುದಕ್ಕೆ ಎರಡೂ ಪಕ್ಷದ ಘಟಾನುಘಟಿ ನಾಯಕರುಗಳು ಕೂಡ ಭರ್ಜರಿಯಾಗಿ ಮತ ಪ್ರಚಾರವನ್ನ ಕೂಡ ಮಾಡಿದ್ರು ಈ ಎಲೆಕ್ಷನ್ ರಿಸಲ್ಟ್ ಅಂದ್ರೆ ಡೇಟ್ ಗೊತ್ತಾಗ್ತಾ ಇದ್ದಂತನೆ ಪ್ರಚಾರಕ್ಕೆ ಘಟಾನುಘಟಿ ನಾಯಕರು ಕೂಡ ಧುಮುಕಿದ್ರು ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಸಾಕ್ಷಿಯಾಗಿತ್ತು ಹಾಗಾಗಿ ನೋಡಬೇಕು ಇವತ್ತು ಮತದಾನ ಎಣಿಕೆ ನಡೆಯತಾ ಇದೆ ಹಾಗಾಗಿ ಮತದಾರ ಯಾರ ಭವಿಷ್ಯವನ್ನ ಭದ್ರ ಮಾಡಿದಾನೆ ಯಾರಿಗೆ ದೀಪಾವಳಿಯ ಬಿಗ್ ಗಿಫ್ಟ್ ಅನ್ನು ಕೊಡ್ತಾನೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಎರಡೂ ಕ್ಷೇತ್ರಗಳ ಬೈ ಎಲೆಕ್ಷನ್ ನ ರಿಸಲ್ಟ್ ಗೆ ಕೌಂಟ್ ಡೌನ್ ಶುರುವಾಗಿದೆ ಮತ ಎಣಿಕೆ ಕಾರ್ಯ ಈಗಾಗಲೇ ನಡೆಯತಾ ಇದೆ ಕಾದು ನೋಡಬೇಕಾಗಿದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ರಿಸಲ್ಟ್ ಕೂಡ ಹೊರಗೆ ಬರುತ್ತೆ ಯಾಕಂದ್ರೆ ಎರಡು ಕ್ಷೇತ್ರದಲ್ಲಿ ಸುಮಾರು 2.75 ಲಕ್ಷ ಅಷ್ಟು ಮತದಾರರು ಮಾತ್ರ ಓಟನ್ನ ಹಾಕಿದ್ರು ಹಾಗಾಗಿ ಬೇಗ ಎಲೆಕ್ಷನ್ ನ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಅಂತ ಹೇಳಲಾಗಿದೆ ಎರಡೂ ಪಕ್ಷದ ಅಂದ್ರೆ ಮೂರು ಪಕ್ಷದ ಅಭ್ಯರ್ಥಿಗಳ ಈಗ ಎದೆಯಲ್ಲಿ ಢವಢವ ಕೂಡ ಶುರುವಾಗಿದೆ ಪ್ರಮುಖವಾಗಿ ಇದು ಬಿಜೆಪಿಗೆ ಪ್ರತಿಷ್ಠೆಯ ಕಣ ಆಗಿದೆ ಹಾಗಾಗಿ ಎರಡೂ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಭರ್ಜರಿಯಾಗಿ ಪ್ರಚಾರವನ್ನ ಕೂಡ ಮಾಡಿತ್ತು ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಕೂಡ ಬಂದು ಅಭ್ಯರದ ಪ್ರಚಾರವನ್ನ ಮಾಡಿದ್ರು ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಆದರೆ ಈ ಚುನಾವಣಾ ಪ್ರಚಾರ ಸಾಕಷ್ಟು ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಸಾಕ್ಷಿ ಆಗಿದ್ದನ್ನ ಗಮನಿಸಬಹುದು ಅಭ್ಯರದ ಭಾಷಣವನ್ನ ಮಾಡಿದ್ರು ಪ್ರಚಾರದ ಸಂದರ್ಭದಲ್ಲಿ ಘಟಾನುಘಟಿ ನಾಯಕರು ಇದಕ್ಕೆ ಮತದಾನ ಯಾವ ರೀತಿಯ ಉತ್ತರವನ್ನ ಕೊಟ್ಟಿದ್ದಾನೆ ಅನ್ನೋದು ಇನ್ನೇನು ಕೆಲವು ಕ್ಷಣಗಳಲ್ಲಿ ಗೊತ್ತಾಗುತ್ತೆ